ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಾನು ನಿಮಗೆ ಸಖತ್ ಸಿಂಪಲಾಗಿ ಈಸಿಯಾಗಿ ಒಂದು ಸೈಡ್ ಡಿಶ್ನ ತೋರಿಸ್ತಾ ಇದ್ದೀನಿ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಯಾವುದಕ್ಕೆ ಬೇಕಾದ್ರೂ ಇದು ಕಾಂಬಿನೇಷನ್ ಚೆನ್ನಾಗಿರತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಸೊ ದಟ್ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇದ್ದೀರಲ್ಲ ಸಖತ್ ಈಸಿಯಾಗಿ ಕ್ಯಾಪ್ಸಿಕಮ್ ಹಾಗೂ ಪನ್ನೀರನ್ನ ಬಳಸಿ ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ಈ ಟೇಸ್ಟಿಯಾಗಿರೋ ಗ್ರೇವಿನ ಮಾಡ್ಕೊಬೋದಾಗತ್ತೆ ಇದಕ್ಕೇನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಇದಕ್ಕೆ ನಾನಿಲ್ಲಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ ದಪ್ಪ ಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದೇ ಥರನೇ ನಾನು ಈರುಳ್ಳಿ ಕೂಡ ಕ್ಯೂಬ್ಸ್ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವೆರಡನ್ನೂ ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಪೂರ್ತಿ ಫ್ರೈ ಮಾಡೋದೇನಿಲ್ಲ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮ ಕ್ರಂಚಿ ಆಗೋವರೆಗೂ ಒಂಥರ ಗರ್ಗರಿ ಆಗೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಮಾಡಿ ಎತ್ತಿಟ್ಕೊಂಡು ಆಮೇಲೆ ಗ್ರೇವಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡೋದು ತುಂಬ ಬೇಗನೆ ಆಗೋಗುತ್ತೆ ಮತ್ತು ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ಮನೇಲಿರೋ ಐಟಮ್ನಲ್ಲೇ ನಾವು ಇದನ್ನು ಮಾಡ್ಕೋಬೋದು ಈಗ ದಪ್ಪ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕೂಡ ಏನು ವೇಸ್ಟ್ ಮಾಡೋಲ್ಲ ಅದೇ ಎಣ್ಣೆಲ್ಲೇ ನಾನು ಗ್ರೇವಿನ ಮಾಡ್ತೀನಿ ಇವಾಗ ನಾವು ದಪ್ಪ ಮೆಣ್ಸಿನ್ಕಾಯಿನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಕ್ರಂಚಿನೆಸ್ ಕೂಡ ಹಾಳಾಗಲ್ಲ ಮತ್ತು ನಿಮಗೆ ದಪ್ಪ ಮೆಣಸಿನ್ಕಾಯಿ ಟೇಸ್ಟು ಹಾಗೇ ಇರುತ್ತೆ ಚೇಂಜ್ ಆಗೋಲ್ಲ ಒಂಥರ ಹಾಫ್ ಬಾಯ್ಲ್ ಥರ ಇರುತ್ತೆ ತುಂಬ ಬೆಂದು ಹೋಗೋಲ್ಲ ಯಾಕಂದರೆ ಅದು ಬೇಗ ಬೆಂದೋಗುತ್ತೆ ಇವಾಗ ದಪ್ಪ ಮೆಣಸಿನ್ಕಾಯಿ ತೊಗೊಂಡ್ಮೇಲೆ ಅದೇ ಎಣ್ಣೆಗೆ ನಾನು ಈರುಳ್ಳಿನ ಕೂಡ ಫ್ರೈ ಮಾಡ್ಕೋತಾಯಿದ್ದೀನಿ ಈರುಳ್ಳಿಲಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ತೆಕ್ಕೊಂಬಿಟ್ರೆ ಆಗುತ್ತೆ ಇದು ಅಷ್ಟೇ ತುಂಬಾ ಫ್ರೈ ಆಗಬಾರ್ದು ಮತ್ತು ತುಂಬಾ ಹಸಿ ಥರ ಇರ್ಬೋದು ಕ್ರಂಚಿಯಾಗಿರುತ್ತೆ ನೋಡಿ ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ ಈಗ ನಾನು ಇದನ್ನು ಕೂಡ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸೈಡ್ ಗಿಡನ ಮತ್ತೆ ಇದಕ್ಕೆ ಇನ್ನೂ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಇದಕ್ಕೆ ನಾನು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ತೊಗೊಂಡಿದ್ದೀನಿ ಇದು ಗ್ರೇವಿ ಮಾಡೋಕ್ಕೆ ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಒಂದು ಕಾಲು ಸ್ಪೂನು ಸ್ವಲ್ಪ ಮೊಸರು ಜೀರಾ ಪೌಡರು ಅಚ್ಚಕಾರದ ಪುಡಿ ಕಡಲೆ ಹಿಟ್ಟು ಹಾಗೆ ಪನ್ನೀರ್ ಕ್ಯೂಬ್ಸ್ನ ತಗೊಂಡಿದ್ದೀನಿ ಹಾಗೇ ಸ್ವಲ್ಪ ಗರಂ ಮಸಾಲ ಕೂಡ ತಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಬೆಳೆಸಿಲ್ ಬಳಸಿಲ್ಲ ಬರೀ ಅಚ್ಕಾರದ ಪುಡಿನೇ ಸಾಕಾಗುತ್ತೆ ಇದಿಷ್ಟೇ ಸಿಂಪಲ್ಲಾಗಿ ಎಲ್ಲ ಥರ ನಾಲ್ಕು ಪುಡಿ ಜೀರಾ ಪೌಡ್ರ್ ಧನ್ಯ ಪುಡಿ ಗರಂ ಮಸಾಲ ಪುಡಿ ಅಚ್ಚಕಾರದ ಪುಡಿ ಹಾಗೆ ಕಡಲೆ ಇಟ್ಟು ಹಾಗೆ ಇಲ್ಲಿ ಕರೆದಿಟ್ಟಿದ್ವಲ್ಲ ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಈಗ ನಾವು ಅದೇ ಕಡಾಯಿಗೆ ಎಣ್ಣೆ ಇತ್ತಲ್ಲ ಅದಕ್ಕೆ ನಾನು ಸಣ್ಣಗೆ ಚಾಪ್ ಮಾಡಿರೋ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಬರುತ್ತೆ ಸೊ ಅದಕ್ಕೆ ನೀವು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಅದು ಕೂಡ ಆಗಿದೆ ಈಗ ನಾನು ಒಂದರಿಂದ ಒಂದು ಕಾಲಷ್ಟು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಫ್ರೈ ಎಲ್ಲ ಮಾಡಬಾರ್ದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಹಾಗೆ ಕಡಲೆ ಹಿಟ್ಟು ಹಾಕ್ಕೊಳೋದ್ರಿಂದ ಗ್ರೇವಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ತಿಕ್ನೆಸ್ ಕೂಡ ಬರುತ್ತೆ ಇದೆಲ್ಲ ಸಾಮಾನ್ಯ ಮನೇಲಿ ಇದ್ದೇ ಇರುತ್ತೆ ಕಡಲೆ ಹಿಟ್ಟು ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಅಕ್ಕ ಪನ್ನೀರ್ ಒಂದೊಂದ್ಸರ್ತಿ ಇರಲ್ಲ ಪನ್ನೀರ್ ಇಲ್ಲ ಅಂದರೂ ಪರವಾಗಿಲ್ಲ ಅದು ಪನ್ನೀರ್ ಹಾಕಿದ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಬಳಸಿದ್ದೀನಿ ಈಗ ಅದು ಕಡಲೆ ಇಟ್ಟು ಹಾಕಿದ್ಮೇಲೆ ಬಾಣಲೆ ಕಚ್ಚಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಹೋಗಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗಿ ಇದೆ ಇವಾಗ ನಾನು ಇದಕ್ಕೆ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ ನಿಮ್ಗೆ ಈ ಥರ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಫುಲ್ಲು ಪ್ಯೂರಿನೇ ಮಾಡ್ಕೊಂಡು ಹಾಕೋಬೋದು ಲೈಕ್ ಈರುಳ್ಳಿ ಪೇಸ್ಟನ್ನ ಮಾಡಿ ಹಾಕೋಬೋದು ಹಾಗೆ ಟೊಮೆಟೊ ಪ್ಯೂರಿ ಕೂಡ ಮಾಡ್ಕೊಂಡು ಹಾಕೋಬೋದು ಇಲ್ಲ ಈ ಥರವೇ ಇಷ್ಟ ಆದರೂ ಪರವಾಗಿಲ್ಲ ಇದು ಚೆನ್ನಾಗಿರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಅದು ಫೈನ್ ಪೇಸ್ಟ್ ಆಗುತ್ತೆ ಇದು ಸ್ವಲ್ಪ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಈರುಳ್ಳಿ ಮತ್ತು ಟೊಮೆಟೊ ಎರಡರಿಂದ ಏನು ಡಿಫ್ರೆನ್ಸ್ ಇರೋಲ್ಲ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಇದು ಅಂದರೆ ಸೈಡಿಂದ ಆಯಿಲ್ ಬಿಡ್ತಾ ಬರುತ್ತೆ ಆವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಹಾಕ್ಬಾರ್ದು ಈಗ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಟ ಹಾಕ್ಕೊಂಡಿದ್ದೀನಿ ಮೊಸರು ಹಾಕೋಬೇಕಾರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಹೈ ಫ್ಲೇಮಲ್ಲಿ ಹಾಕೋಬಾರ್ದು ಇವಾಗ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಒಂದು ಕುದಿ ಚೆನ್ನಾಗಿ ಬರಲಿ ಈಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಈ ಮಸಾಲೆನ ಫ್ರೈ ಆಗೋದಕ್ಕೆ ಬಿಡೋಣ ಅವಾಗೆಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ನಾವೆಲ್ಲ ಡ್ರೈ ಪೌಡರ್ಸ್ನ ಆ್ಯಡ್ ಮಾಡ್ಕೊಂಡ ಹೋಗ್ಬೋದು ಈಗ ಇದು ಒಂದು ಕುದಿ ಚೆನ್ನಾಗಿ ಬರಲಿ ನೋಡ್ತಾ ಇರಲ್ಲ ಚೆನ್ನಾಗಿ ಕುದ್ದಿ ಹೊಂದ್ಕೊಂಡಿದೆ ಗ್ರೇವಿ ಈಗ ಇದಕ್ಕೆಲ್ಲ ಡ್ರೈ ಪೌಡರ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಾ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಖಾರ ನಿಮ್ಮ ಟೇಸ್ಟಿಗೆ ಅನುಕೂಲವಾಗಿ ಖಾರ ಜಾಸ್ತಿ ಯೂಸ್ ಮಾಡೋರು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಮೀಡಿಯಮಾಗಿ ಖಾರನೇ ಬೇಡ ಅಂದರೂ ಒಂದು ಸ್ಪೂನು ಅಚ್ಕಾರದ ಪುಡಿ ಕೂಡ ಹಾಕೋಬೋದು ಹಾಗೆ ಏನು ಅಂದರೆ ನಿಮ್ಗೆ ಇದೆಲ್ಲ ಬ್ಯಾಲೆನ್ಸ್ ಆಗಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೋಬೋದು ಹಾಕ್ಕೊಂಡ್ರೆ ನಿಮಗೆ ಖಾರ ಎಲ್ಲ ಚೆನ್ನಾಗಿ ಈಕ್ವಲ್ ಆಗಿ ಗ್ರೇವಿಗೆ ಬರುತ್ತೆ ಈಗ ನಾನು ಸ್ವಲ್ಪ ನೀರನ್ನ ಇದ್ದೀನಿ ಇದಕ್ಕೆ ನೀರನ್ನ ಹಾಕ್ಕೊಂಡು ಈ ಡ್ರೈ ಪೌಡರ್ಸಲ್ಲ ಹಾಕಿದ್ದೀವಲ್ಲ ಅದರದ್ದು ಘಮ ಹೋಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು ಎಲ್ಲ ಕುದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ಮೂರು ಕುದಿ ಕುದಿಸ್ಕೊಂಡ್ರೆ ನಮ್ಮ ಗ್ರೇವಿ ರೆಡಿಯಾಗಿದೆ ನಮ್ಮ ಬೇಸಿಕ್ ಗ್ರೇವಿ ಇದು ನೋಡ್ತಾ ಇದ್ದಲ್ಲ ಎಷ್ಟು ತಿಕ್ಕಾಗಿ ಬಂದಿದೆ ಹುಳಿನೂ ಉಪ್ಪು ಖಾರ ಹಾಗೇ ತಿಕ್ನೆಸ್ಸು ಎಲ್ಲ ಕರೆಕ್ಟಾಗಿ ಆಗಿದೆ ಎಣ್ಣೆ ಬಿಡ್ತಾ ಬಂದಿದೆ ಈಗ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಕ್ಯಾಪ್ಸಿಕಮ್ಮು ದಪ್ಪ ಮೆಣಸಿನ್ಕಾಯಿ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಫ್ರೈ ಮಾಡಿ ಮಾಡಿಟ್ಟಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೇ ಪನ್ನೀರ್ ಕ್ಯೂಬ್ಸನ್ನ ಹಾಗೆ ಹಾಕೊಳ್ತಾ ಇದ್ದೀನಿ ಅದನ್ನೇನು ಮ್ಯಾರಿನೇಟು ಮಾಡಿಲ್ಲ ಆಮೇಲೆ ಫ್ರೈ ಕೂಡ ಮಾಡಿಲ್ಲ ಅದು ತುಂಬ ಸಾಫ್ಟಾಗಿದೆ ಹಾಗೆ ಹಾಕ್ತಾಯಿದ್ದೀನಿ ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕೋಬೋದು ಈಗ ನಾನು ಪನ್ನೀರ್ ಕ್ಯೂಬ್ಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಮೂರನ್ನು ಹಾಕಿ ಚೆನ್ನಾಗಿ ಮಸಾಲೆ ಜೊತೆ ಒಂದ್ಸಲಿ ಮಿಕ್ಸ್ ಮಾಡಿ ಅಕಸ್ಮಾತ್ ನೀರಿನ ಅವಶ್ಯಕತೆ ಇದ್ದರೆ ನೀರನ್ನ ಹಾಕಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕಿ ಆದಷ್ಟು ತಿಕ್ಕಾಗೇ ಇರುತ್ತೆ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರೆ ನೀರು ನೀರು ತರಕಾರಿ ಸಪ್ರೇಟಾಗಿ ಆಗೋಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಇರೋ ಎಲ್ಲ ಐಟಮ್ನಲ್ಲಿ ನೀವು ಹೋಟೆಲಲ್ಲಿ ಸಿಗೋ ಥರ ಗ್ರೇವಿನ ನಾವು ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೇನು ಅಂಥ ಜಾಸ್ತಿ ಐಟಮ್ ಬೇಕಾಗಲ್ಲ ಲೈಕ್ ಗೋಡಂಬಿ ಆಮೇಲೆ ಮೆಲನ್ ಸೀಡ್ಸು ಅವೆಲ್ಲ ಏನೂ ಹಾಕಿಲ್ಲ ಕಡಲೆ ಹಿಟ್ಟಿಂದಲೇ ನಾವು ಈ ಥರ ತಿಕ್ಕಾಗಿರೋ ಗ್ರೇವಿನ ಮಾಡ್ಕೊಂಡು ತಿನ್ಬೋದು ಹಾಗೇ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಇದ್ರ ಘಮ ಇನ್ನೂ ಚೆನ್ನಾಗಿರತ್ತೆ ಹಾಗೆ ಇನ್ನೂ ಟೇಸ್ಟಿಯಾಗಿ ಆಗಬೇಕು ಅಂದರೆ ಮನೇಲೇ ಇರೋ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಕೆನೆ ಮನೇಲೇ ಇರೋ ಹಾಲಿನ ಕೆನೆಯ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ನೀವು ರೆಡಿಮೇಡ್ ಫ್ರೆಶ್ ಕ್ರೀಮ್ ಇದ್ದರೆ ಅದು ಕೂಡ ಹಾಕೋಬೋದು ಎಷ್ಟು ಕ್ರೀಮಿಯಾಗಿ ಎಷ್ಟು ತಿಕ್ಕಾಗಿರೋ ಈ ಗ್ರೇವಿನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ ದಯವಿಟ್ಟು ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ப்ளீஸ் சப்ஸ்கிரைப் நோடி நானும் ஒந்து ஒன்று ரேசிப்பி ரெசிப்பியொந்தே till then take care bye thank you for watching my video